ಮೊಹಮ್ಮದ್ ಅನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಅವರೇ, ಏನಾಯ್ತು, ನೀವು ಅಲ್ಲೇ ಇದ್ರಾ? ಹಲೋ. ಆ ಮೊಹಮ್ಮದ್ ಅವರೇ ಹೇಳಿ, ಏನಾಯ್ತು, ನೀವು ಅಲ್ಲೇ ಇದ್ರಾ? ಸರ್, ನಾವು ಇಲ್ಲಿ ಬರುವಾಗ ಅಂಡರ್ ಪಾಸ್ ಅಲ್ಲಿ ನೋಡ್ದೋ, ಶಿವಾಜಿನಗರ ಹೋಗ ಬತ್ತಿದ್ದೋ ನಾವು ಏರಕ್ಕೆ. ಬಂದ್ರೆ ಅಂಡರ್ ಪಾಸ್ ಅಲ್ಲಿ ನೀರನ್ನು ತುಂಬಿತ್ತು. ಒಂದು ಕಾರ್ ಹೋಗಿ ಮಧ್ಯದಲ್ಲಿ ಸಿಕ್ಕಾಕೋಬಿಟ್ಟಿತ್ತು, ಕಾರ್ ಅನ್ನು ಆಫ್ ಆಗ್ಬಿಟ್ಟಿತ್ತು. ನಾವು ಸಡನ್ ಆಗಿ ಬಂದಿ ಗಾಡಿ ನಿಲ್ಸ್ಬಿಟ್ಟು ನಮ್ಮ ಕಾರ್ ಒಳಗಡೆ ಹೋದ್ ನೋಡಕ್ಕೆ, ಕಾಪಾಡಿ ಕಾಪಾಡಿ ಅಂತ ಅವರು ಕಿಚ್ಚಾಡ್ತಿದ್ರು. ನಾವು ಒಳಗಡೆ ನೀರಲ್ಲಿ ಹೋದ್ ನಾವು ತುಂಬಾ, ನಮ್ಗೂ ಆಳ ಆಗಿರ್ಲಿಲ್ಲ, ನಮ್ಗೂ ಈಚ್ ಬಂದಿಲ್ಲ. ಅದರಲ್ಲಿ ಅವರು ತುಂಬಾ ಕಾರೆ ಉಳ್ಕೊಬಿಟ್ಟಲ್ಲ, ಜನ ಎಲ್ಲ ಬಂದು ಈಚ್ ಹೊಡ್ಕೊ ಹೋದ್ರು. ಅಷ್ಟರಲ್ಲಿ ಓದಕಲ್ಲಿ ಒಂದ್ ಬಾಡಿ ಡೆಡ್ ಆಗ್ಬಿಟ್ಟಿತ್ತು ಲೇಡೀಸ್. ಇನ್ನು 5 ಜನ ಉಳ್ದಿದ್ದಾರೆ, ಇಬ್ಬರಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಅದರಲ್ಲಿ ತಗೊಂಡು ಆಚೆವನ್ನು ಬಂದಿದೀವಿ. ಎಷ್ಟು ಜನ ಇದ್ರು ಮೊಹಮ್ಮದ್ ಬಿಲಾಲ್ ಅವರೇ, ನೀವು ನೋಡಿದ ಕಾರಲ್ಲಿ ಎಷ್ಟು ಜನ ಇದ್ರು? 6 ಜನ ಇದ್ರು ಸರ್. ಎರಡು ಚಿಕ್ಕ ಲೇಡೀಸ್ ಇದ್ರು, ಆಮೇಲೆ ಒಂದ್ ಲೇಡೀಸ್ ಡೆಡ್ ಆಗಿದ್ದಾರೆ, ಒಂದ್ 20-22 ವರ್ಷ ಹೆಣ್ಮಗು. ಆಮೇಲೆ ಎಲ್ಲ ದೊಡ್ಡವರು ಇದ್ದಿದ್ದು, ಅದ್ರಲ್ಲಿ ಒಬ್ರು ದೊಡ್ಡವರು ಸೀರಿಯಸ್ ಇದ್ದಾರೆ. ಅವ್ರಿಗೆ ತಗೋ ಹಾಸ್ಪಿಟಲ್ ಇಮಿಡಿಯೇಟ್ಲಿ ಓಡಿದ್ದಾರೆ. ನೋಡಮ್ಮ ಸರ್, ಈಗ ಎಲ್ಲಾರ್ಗೂ ಆಚೆ ತಂದಿದ್ದಾರೆ. ಈಗ ರಕ್ಷಣಾ ಪಡೆ ಏನಾದ್ರು ಬಂದಿದ್ಯಾ ಅಲ್ಲಿಗೆ? ಯಾರು ಬಂದಿರ್ಲಿಲ್ಲ ಸರ್, ಈಗ ಎಲ್ಲ ಬಂದಿದ್ದಾರೆ. ಅದೇ ಲೋಕಲ್ ಪೊಲೀಸರು ಯಾರ್ಯಾರೋ ಬಂದಿದ್ದಾರೆ, ಫೈರ್ ಅವರು ಯಾರ್ಯಾರೋ ಬಂದಿದ್ದಾರೆ. ಈಗ ಎಲ್ಲ ಮುಗ್ದಾದ್ಮೇಲೆ ಬಂದಿದ್ದಾರೆ ಸರ್. ಅದು ಅದ್ರಲ್ಲಿ ಏನು ಮಾಡಕತ್ತಾಯ್ತಲ್ಲ. ಅಂದ್ರೆ ಅಲ್ಲಿ ಅದನ್ನ ಗಮನಿಸ್ತವಂತವ್ರು ಜನರೇ ಹೋಗಿ ಅವ್ರನ್ನ ಕಾಪಾಡಿದಾರ? ಜನರಲ್ಲಿ ಜನರೇ ಕಾಪಾಡಿರೋದು ಸರ್. ಯಾರು ಅಲ್ಲಿ ನೋಡಕ್ ಹೋಗ್ಲಿಲ್ಲ, ಅದು ಕಿಚ್ಚಾಡಿದಾರಲ್ಲ ಜೋರ ಜೋರಗೆ, ಅದ್ರ ಬಗ್ಗೆ ಜನ ಹೋಗಿ ಬಗ್ಗಿ ನೋಡಿದ್ಕೆ ಗೊತ್ತಾಗಿರೋ ಜನಕ್ಕೆ ಹಿಂಗಾಗಿದೆ ಅಂತ. ಇಲ್ಲಿ ಅವಾಗ ಗಂಟೆ ಜನಕ್ಕೆ ಗೊತ್ತಾಗ್ಲಿಲ್ಲ, ನಾವು ಓತುವಾಗ ಅಂಡರ್ ಪಾಸ್ ಅಲ್ಲಿ ನೋಡ್ಕೊ ಹೋಗಮ್ಮ ಅಂತ ನಾನು ಬಗ್ದಿದ್ಕೆ, ಒಂದು ಚಿಲ್ಕೆ ಬಂದಿದ್ಕೆ ನಿಂತಿ ನೋಡಿದ್ಕೆ ಇಷ್ಟು ದೊಡ್ಡೊಂದಾಗಿದೆ. ಒಬ್ರು ಸೀರಿಯಸ್ ಇದಾರೆ, ಒಬ್ರು ಡೆಡ್ ಆಗಿದೆ ಬಾಡಿ. ತುಂಬಾ ಬೇಜಾರಾಗ್ತೈತೆ ಸರ್ ನಮ್ಗೆ. ನೀವು ನ್ಯೂಸ್ ಚಾನಲ್ ಅವರು ಬಂದಿದ್ದಾರೆ, ಆಮೇಲೆ ಹೆಲ್ಪರ್ ಕಾಪಾಡ್ತಾರಲ್ಲ ಅವ್ರ ಹೆಲ್ಪರ್ ಬಂದಿದ್ದಾರೆ ಈಗ. ಅಷ್ಟು ಬಂದಿದ್ದಾರೆ ಸರ್. ಅಂದ್ರೆ ಎಲ್ಲಾ ಕಾರ್ ಒಳಗಡೆನೆ ಇದ್ರಾ ನೀವು ಗಮನಿಸಿದಾಗ? ಹ್ಞೂ ಸರ್, ಎಲ್ಲ ಕಾರ್ ಅಲ್ಲೇ ಇದ್ರು ಸರ್. ಕಾರ್ ಅಲ್ಲಿ ಅರ್ಧ ನುಬ್ಕೊಬಿಟ್ಟಿದ್ಕೋಸ್ಕರ ಅವ್ರ ಜನ ಆಚೆ ಬಂದಿಲ್ಲ. ಅರ್ಧ ಕಾರ್ ಬಂದಿ ಆಫ್ ಆಗಿತ್ತಲ್ಲ ಅವಾಗ ನೋಡ್ದೋ ಸರ್ ನಾವು, ಕಾರ್ ಮುಚ್ಚಿರ್ಲಿಲ್ಲ ಇನ್ನು. ಆಮೇಲೆ ನೀರ್ ಫುಲ್ ಜೋರಾಗಿ, ಮಳೆ ಜೋರಾಗಿ ಆಗಿದ್ಮೇಲೆ ಅದು ಕಾರು ಒಳಗಡೆ ಡುಬ್ಕಿ ಹೋಗಿರೋದು ಸರ್. ಅಂದ್ರೆ ಸ್ಟಾರ್ಟಿಂಗ್ ಅವ್ರು ಹೋಗ್ಬೇಕಾದ್ರೆ ಅಷ್ಟೊಂದು ನೀರ್ ಇರ್ಲಿಲ್ಲ ಸರ್, ಬರೀ ಕಾರ್ ಆಫ್ ಆಗಿದ್ಕೋಸ್ಕರ ಅವ್ರು ಆಚೆ ಬಂದಿಲ್ಲ. ಈ ಶೆಲ್ಫ್ ಹೊಡಿತಿದ್ರಲ್ಲ ಕಾರು, ಶೆಲ್ಫ್ ಆಗಿದ್ರೆ ಹೊಂಟೋಗ್ಬಿಡಮ್ಮ ಅಂತ ಅವ್ರು ಅಲ್ಲೇ ಮಧ್ಯದಲ್ಲೇ ಸೇರಿಬಿಟ್ಟಿದ್ದಾರೆ. ಅವ್ರು ಆಚೆ ಬರ್ಬೋದಿತ್ತು, ಕಾರ್ ಬಿಟ್ಬಿಟ್ಟು ಆಚೆ ಬಂದಿದ್ರೆ ಜೀವ ಸಿಕ್ತಿತ್ತು. ಅವ್ರು ಕಾರ್ ಬಿಟ್ಟು ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಸ್ಟಾರ್ಟ್ ಹೊಡೆದ್ರಲ್ಲ, ಅದು ಸ್ಟಾರ್ಟ್ ಆಗಿದ್ದೋಸ್ಕರ ಅವ್ರು ಒಳಗಡೆನೆ ಸೇರ್ಬಿಟ್ಟಿದ್ದಾರೆ ಮಕ್ಳು ಎದ್ರಕೋಬಿಟ್ಟು. ತುಂಬಾ ನೀರನ್ನು ಜಾಸ್ತಿ ಆಗಿದ್ದೋಸ್ಕರ ಜನ ನೀರ್ ಅದ್ರಲ್ಲಿ ನೀರ್ ಕುಡ್ಬಿಟ್ಟು ಒಬ್ರು ಹೊರಟೋಗಿದ್ದಾರೆ. ಆಮೇಲೆ ಅವರು ಗಟ್ಟಿ ಹಿಮ್ಮತಿ ಮಾಡಿ ಡೋರ್ ಅನ್ನು ತೆಗ್ದು ಆಚೆ ಬಂದಿದ್ವಿ. ಅದಕ್ಕೂ ಅದು ಬಂದಿರಲಿಲ್ಲ ಅಂದ್ರೆ 6 ಜನಕ್ಕೆ 6 ಜನನು ಹೊಂಟೋಯ್ತಿದ್ರು ಸರ್ ಅದು. ಓಕೆ ಓಕೆ. ಅಂದ್ರೆ ನೀವು ಇದೆಲ್ಲ ನೋಡ್ತಾ ಇದ್ರ ಅಲ್ಲೇ ಇದ್ರ ನೀವು ಆ ಟೈಮಲ್ಲಿ? ಸರ್, ನಾವು ಹೋದ ಕಾರ್ ಮುಂಚೆರೆ ಅದು ನಮ್ಗೆ ತಂಡಿಕ್ಕೆ ನೀರಲ್ಲೂ ನಮ್ಗೆ ಈಜು ಬರಲ್ವಾ, ನಮ್ಗೆ ಈಜು ಬರಲ್ಲ ನನ್ನ ದಪ್ಪನ್ನು ಒಳಗಡೆ ಹೋಗಕ್ ಆಗ್ಲಿಲ್ಲ ನೀರಲ್ಲಿ. ನಾನು ಹೋಗ್ದೆ ನಾನು ಉಳ್ಕೊಬಿಡ್ತಿದ್ದೆ ಹಂಗುವೆ. ನಾನು ಜನಕ್ಕೆಲ್ಲ ಬೊಂಬಡಿ ಹೊಡೆದಿ ಜೋರ ಜೋರಾಗೆ ಬನ್ನಿ ಕಾಪಾಡಿ ಕಾಪಾಡಿ ಅಂತ ಬಂದಿಸ್ಕೋಸ್ಕರ 25 ಜನ 30 ಜನ ಬಂದಿ ಜನ ಎಲ್ಲ ಮೇಲೆ ಮೇಲೆಯಿಂದಾನೆ ಬಿಳ್ದಿ ಹೋಗಿ ಕಾಪಾಡಕ್ ಹೋದ್ರು. ಅವ್ರು ಒಬ್ರು ಮಿಸ್ ಆಗ್ಬಿಟ್ಟಿದ್ರು, ಹಂಗು ಕಡ್ಡಿ ಬಟ್ಟೆವನ್ನು ಹಾಕಿ ಮೇಲೆ ಎತ್ತಿದ್ದಾರೆ. ಅವ್ರಿಗೆ ಕಾಪಾಡಕ್ ಹೋದವ್ರು ಕೂಡ ಮಿಸ್ ಆಗ್ಬಿಟ್ಟಿದ್ರ? ಕಾಪಾಡಕ್ ಹೋಗಿದ್ರು ಮಿಸ್ ಆಗ್ಬಿಟ್ಟಿದ್ರು ಇಬ್ರು. ಅವ್ರಿಗೂ ಬೇಗ ಬೇಗ ದೊಣ್ಣೆ ಕಡ್ಡಿ ಕಪಡೆ ಬಟ್ಟ ಎಲ್ಲ ಇಸ್ತಿ ಅವ್ರಿಗೆ ಎಳ್ದಿ ಮೇಲೆ ಬಂದಿರೋದು. ಹೌದು, ಅದ್ರಲ್ಲಿ ಒಬ್ರು ಸುಸ್ತಾಗ್ಬಿಟ್ಟಿದ್ದಾರೆ ಓವರ್, ಒಬ್ರು ಹೊಂಟೋಗ್ಬಿಟ್ಟಿದ್ರು ಹಂಗುವೆ. ದೇವ್ರೇನೋ ಕಾಪಾಡಿದಾನೆ ಅವ್ರಿಗೆ. ಇಷ್ಟೊಂದು ಆಗಿದೆ ಸರ್, ನಾವು ನೋಡಿದ್ರೆ ಅರ್ಧ ಕಾರ್ ಮುಳ್ದಿತ್ತು, ಬರೀ ಸೈಲೆನ್ಸರ್ ಗಂಟೆ ಅವತ್ತ. ಈಗ ಸೈಲೆನ್ಸ್ ಅವ್ರ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಒಳಗಡೆ ಕುತ್ಕೊಬಿಟ್ಟು ನೀರ್ ಜೋರಾಗಿ ಆಗ್ಬಿಟ್ಟು ಹಂಗ ಆಗ್ಬಿಟ್ಟಿರ ಸರ್. ಈಗ ಕಾರ್ ಅಲ್ಲಿ ಇದ್ದವ್ರು ಎಲ್ರು ಕೂಡ ಹೊರಗಡೆ ಕರ್ಕೊಂಡ್ ಬಂದಿದ್ದಾರ? ಎಲ್ಲಾರ್ಗು ಈಗ ಆಚೆ ತಂದಿದೀವಿ ಸರ್. ಒಂದ್ ಬಾಡಿ ಡೆಡ್ ಆಗಿದೆ, ಒಂದ್ ಬಾಡಿ ಸೀಸಸ್ ಇದೆ, ಎಲ್ಲಾರು ಆಚೆ ಬಂದ್ಬಿಟ್ಟಿದಾರೆ ಸರ್. ಈಗ ಯಾರು ಒಂದಿಬ್ರು 3 ಜನ ಅಸ್ವಸ್ಥರಾಗಿದ್ರಲ್ಲ, ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋರ ಮೊಹಮ್ಮದ್ ಅವರೇ? ಹ್ಞೂ ಸರ್, ಈಗ ಆಟೋದಲ್ಲಿ ಕರ್ಕೊ ಹೋಗಿದ್ದಾರೆ, ಆಚೆ ಕರ್ಕೊ ಹೋಗಿದೆ. ಕಾರಲ್ಲಿ ಒಟ್ಟು ಎಷ್ಟು ಜನ ಇದ್ರು? ಟೋಟಲ್ 6 ಜನ ಸರ್. ಮೊಹಮ್ಮದ್ ಅವರೇ ಹೇಳಿ. ಅಷ್ಟು ಆಗಿತ್ತು ಸರ್, ತುಂಬಾ ಬೇಜಾರಾಗ್ಬಿಟ್ಟಿದೆ. ಇದು ಅಂಡರ್ ಗ್ರೌಂಡ್ ತುಂಬಾ ಡೌಗನಿತೆ, ಹಂಗುವೆ ಜನ ಒಬ್ರು ಉಳ್ಕ್ಬಿಟ್ಟಿದ್ದಾರೆ, ಏನು ಮಾಡಕ್ ಆಗುದಿಲ್ಲ. ಅವರು ಬೇಕು ಬೇಕು ಅಂತಾನು ಬಂದಿಲ್ಲ, ಅವರು ಬಂದಿ ಹಂಗಾಗ್ಬಿಟ್ಟಿದೆ, ಏನ್ ಮಾಡಕ್ ಆಗತ್ ಸರ್. ಯಾವ ಕಾರ್ ಅದು ಮೊಹಮ್ಮದ್ ಅವರೇ? ಸರ್, ಕಾರ್ ನೋಡ್ಲಿಲ್ಲ, ಯಾವ್ದೋ ದೊಡ್ಡದೇ ಐತೆ ಸರ್ ಕಾರ್, ಅದು ಇನೋವಾ ಟೈಪ್. ಓಕೆ ಓಕೆ. ಅಂದ್ರೆ ನಿಮ್ ಮುಂದೆನೆ ಕಾರ್ ಹೋಗಿದೆ, ನೀರ್ ಕಡಿಮೆ ಇತ್ತು ಆ ಟೈಮಲ್ಲಿ ಸರ್. ಅವ್ರು ಫಸ್ಟ್ ಹೋದ್ರು,
ನಾವ್ ಹಿಂದೆ ಹೋಗಮ್ಮ ಅಂತ ಹೋದೋ, ನಾವ್ ಹೋಗ್ಲಿಲ್ಲ, ಅವ್ರ ಗಾಡಿ ಆಫ್ ಹೋಗ್ಬಿಟ್ಟು ನಾವ್ ಹಿಂಗ್ ಬಂದ ಮುಂದೆ ಅವ್ರು ನೋಡಮ್ಮ ಏನಾಯ್ತು ಅವ್ರದ್ದು ಅಂತ ಬಂದ್ ಪಕ್ಕದಲ್ಲಿ ಬಂದ್ ನೋಡಿದ್ಗೆ ಹಂಗಾಗಿದೆ. ಹ್ಮ್ ಸರ್, ತುಂಬಾ ಇದಾಗ್ಬಿಟ್ಟಿದೆ ಸರ್. ಎಲ್ಲಾರ್ಗು ಆಚೆ ತಗೊ ಬಂದಿದ್ದಾರೆ. ಒಬ್ರು ಬಾಡಿ ಇದ್ದಾಗಿದೆ, ಒಬ್ರು ಸೀರಿಯಸ್ ಇದಾರೆ. ಸೀರಿಯಸ್ ಅಂದ್ರೆ ಅದು ಹೊಂಟೋಗ್ಬಿಟ್ಟಿತ್ತು. ನೋಡ್ಬೇಕು ಸರ್ ಹಾಸ್ಪಿಟಲ್ಗೆ ಎಕ್ಸಾಮ್. ಸಡನ್ಲಿ ನಾವು ಆಟೋದಲ್ಲಿ ಹಾಕಿ ಕಳ್ಸಿದೀವಿ ನೋಡಮ್ಮ, ನಮ್ಮ ಆಟೋದಲ್ಲೇ ಕಳ್ಸಿರೋದು ಸರ್. ನೋಡಮ್ಮ ಸರ್ ಏನಾಗುತ್ತೆ. ಅಂದ್ರೆ ನೀವು ಆಟೋದಲ್ಲಿ ಹೋಗ್ತಿದ್ರಾ ಅಥವಾ ಹೆಂಗೆ? ನಾವು ಆಟೋದಲ್ಲಿ ಹೋಯ್ತಿದ್ದೋ, ನಮ್ ಸ್ವಂತ ಆಟೋದಲ್ಲೇ ನಾವು ಹೋಯ್ತಿದ್ದು ಹಂಗಾಗಿರೋದು. ಈಗ ಅಲ್ಲಿ ಕಾರ್ ಹತ್ರ ಯಾರ ಹತ್ರ ಇದಾರ ಅಥವಾ ಹೇಗೆ ಸರ್? ಕಾರ್ ಹತ್ರ ಯಾರಾದ್ರೂ ಇದಾರಾ ಈಗ ಸರ್? ಕಾರ್ ಹತ್ರ ಯಾರು ಇಲ್ಲ, ಕಾರ್ ಎಲ್ಲ ಮುಳ್ಸೋಗ್ಬಿಟ್ಟಿದೆ. ಕಾರ್ ಎಲ್ಲ ಮುಳ್ಸೋಗ್ಬಿಟ್ಟಿದೆ, ಜನ ಎಲ್ಲ ಎತ್ತಿದ್ದಾರೆ ಈಗ. ಈಗ ಇಲ್ಲಿ ನಾವು ನಿಂತಿದೀವಿ ಸರ್ ಸೈಡ್ ಹತ್ರ, ಜನಕ್ಕೆ ಮಾತಾಡ್ಕೊಂಡು ಅವರು ಯಾರು ಮುಳ್ಬಿದ್ರು ಅವರೆಲ್ಲ ನಿಂತಿದ್ದಾರೆ, ಅವ್ರಿಗೆ ಮಾತಾಡ್ಕೊಂಡು ನಿಂತಿದೀವಿ ಸರ್. ಎಷ್ಟೊತ್ತ ಆಗಿರ್ಬೋದು ಇದು ನೀವು ಕಂಡಂತೆ ಈ ಇನ್ಸಿಡೆಂಟ್ ಎಲ್ಲ ಸರ್? ಅರ್ಧ ಗಂಟೆದಲ್ಲಿ ಇಷ್ಟೆಲ್ಲ ಆಗ್ಬಿಟ್ಟಿರೋದು ಸರ್. ಅಂದ್ರೆ ಅವರು ಅಲ್ಲಿ ಕಾರ್ ಆಫ್ ಆಗಿದ್ದು ಎಷ್ಟು ಟೈಮ್ ಇತ್ತು ಅವ್ರು ಹೊರಗಡೆ ಬರೋದಕ್ಕೆ ಟೈಮು ಸರ್? ಅವರು ಬರುವ ಟೈಮ್ ಎಷ್ಟಿದ್ರು ಅಂದ್ರೆ ಈ ಟೈಮ್ ಮೂರುವರೆ ಇತ್ತು ಸರ್. ಮೂರುವರೆಯಲ್ಲಿ ಅಷ್ಟಾಗಿರೋದು ಸರ್? ಮೂರುವರೆ ಟೈಮಲ್ಲಿ ಆಗಿರೋದು. ಹ್ಞೂ ಸರ್. ಅಂದ್ರೆ ನೀವು ಹೇಳಿದ್ರ ಬೇಡ ಹೋಗ್ಬೇಡಿ ಅಂತ ಏನಾದ್ರು ನೀವು ಹೇಳಿದ್ರ ಅವ್ರಿಗೆ ಸರ್? ನಾವು ಅವರು ಸಡನ್ ಫಾಸ್ಟ್ ಅಲ್ಲಿ ಇದ್ರಲ್ಲ ಸರ್ ಕಾರು, ಅಂಡರ್ ಪಾಸ್ ಗೆ ಬಂದ್ಬಿಟ್ಟಿದ್ದಾರೆ ಅವರು. ಅರ್ಧಕ್ಕೆ ಬಂದಿದ್ಕೆ ಅಷ್ಟಾಗಿರೋದು ಸರ್. ಅಂದ್ರೆ ಕಾರ್ ಪಾಸ್ ಆಗುತ್ತೆ ಹೋಗ್ಬಿಡೋಣ ಅಂತ ಹೋಗಕ್ ಹೋಗಿದಾರೆ. ಅಲ್ಲಿ ಕಾರ್ ಬಂದಿದ್ದಾರೆ ಅವರು, ಸೈಲೆನ್ಸರಿ ನೀರಲ್ಲಿ ನೀರ್ ಸೇರ್ಬಿಟ್ಟಿದೆ ಅಲ್ಲ, ಗಾಡಿ ಆಫ್ ಆಗ್ಬಿಟ್ಟಿತ್ತು. ಗಾಡಿ ಆಫ್ ಆಗ್ಬಿಟ್ಟಿದ್ದಲ್ಲ, ಅವ್ರು ಸ್ಟಾರ್ಟ್ ಮಾಡ್ತಿದ್ರು ಹೊಂಟೋಗ್ಬಿಡಮ್ಮ ಅಂತ. ಅರ್ಧ ನೀರ್ ಇತ್ತಲ್ಲ, ಅವ್ರು ಅವಾಗ್ಲೇ ಕೆಳಗಡೆ ಬಂದು ಆಚೆ ಬಂದ್ಬಿಟ್ಟಿದ್ರೆ ಬದುಕೊಂಡ್ಬಿಡೋರು. ಅವ್ರ ಒಳಗಡೆ ಸೇರ್ಬಿಟ್ರಲ್ಲ, ನೀರ್ ತುಂಬಾ ಜಾಸ್ತಿ ಆಗ್ಬಿಟ್ಟು ಫಾಸ್ಟ್ ಸಡನ್ ಆಗಿ ಫುಲ್ ಇದಾಗ್ಬಿಟ್ಟಿದೆ ಸರ್. ಅಂದ್ರೆ ಸಡನ್ ಆಗಿ ನೀರ್ ಬಂದ್ಬಿಡ್ತು ಒಳಗಡೆ ಅಂಡರ್ ಪಾಸ್? ಫುಲ್ ಫಾಸ್ಟ್ ನೀರ್ ಬಂದ್ಬಿಡ್ತು ಸರ್. ಇಲ್ಲಿ ಇದ್ದಿದ್ ನಾವು ನೋಡಿದ್ದು ನಾವೇ. ಸೊ ನೀವೇನಾದ್ರು ಹೇಳಿದ್ರ ಬಂದ್ಬಿಡಿ ಕಾರ್ ಬಿಟ್ ಬನ್ನಿ ಅಂತ ಏನಾದ್ರು? ನಾವು ಬಂಬಿಡಿ ಹೊಡ್ಕೊಂಡ್ ಮುಂದೆನೆ ಹೋದ ಸರ್. ನಾವು ಬಿಟ್ಬಿಡಿ ಕಾರ್ ಡೋರ್ ತೆಗೆದು ಆಚೆ ಬಂದ್ಬಿಡಿ ಫಾಸ್ಟ್, ನಾವ್ ಇಲ್ಲಿ ಇದೀವಿ ಕಾಪಾಡ್ಕೋತೀವಿ ಅಂತ ತುಂಬಾ ನಾವು ಟ್ರೈ ಮಾಡ್ದು. ಅವ್ರು ಡ್ರೈವರ್ ಅನ್ನು ತೆಗಿಯಕ್ಕೆ ಅವ್ರಿಗೆ ಕೈಗೆ ಸಿಗ್ಲಿಲ್ಲ, ಅವ್ರು ನೀರ್ ಕುಡ್ಬಿಡ್ತಿದ್ರಲ್ಲ, ಅದು ಅವ್ರ ಜೀವನ ಬೆಳ್ಸ್ಕೊಳಕ್ಕೆ ಅವ್ರು ತುಂಬಾ ಪ್ರಯತ್ನ ಪಟ್ಟಿದ್ರು, ಅದ್ರಲ್ಲೂ ಆಗ್ಲಿಲ್ಲ. ಒಬ್ರು ಹೊಂಟೋಗಿದ್ದಾರೆ, ಒಬ್ರು ಸೀರಿಯಸ್ ಆಗಿದ್ದಾರೆ. ಅದು ಬಾಡಿ ಡೆಡ್ ಆಗ್ಬಿಟ್ಟಿದೆನೋ ಗೊತ್ತಿಲ್ಲ, ಎರಡ್ ಬಾಡಿ ಅನ್ನು ಹೊಂಟೋಗಿದೆ ಸರ್ ಡನ್ ಪಕ್ಕ. ಓಕೆ ಓಕೆ, ಥ್ಯಾಂಕ್ ಯು ಮೊಹಮ್ಮದ್ ಅವರೇ. ಇವರು ಪ್ರತ್ಯಕ್ಷ ದರ್ಶಿಗಳು, ಅಲ್ಲಿ ನಡೆದಂಥ ಘಟನೆಯನ್ನು ಕಣ್ಣಾರ ಕಂಡು ಅಲ್ಲಿ ಅವ್ರಿಗೆ ಹೊರಗಡೆ ಬರೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಬಂದಿಲ್ಲ. ಕುಟುಂಬದ ಸದಸ್ಯರು 6 ಜನ ಇದ್ದರು ಅಂತ ಹೇಳಲಾಗ್ತಾ ಇದೆ. ಆದರೆ ಕೆಲವರು ಮುಳುಗಿ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥ ಆಗಿದ್ದಂಥವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ.